ಹಾಯ್ ಫ್ರೆಂಡ್ಸ್, ಮಳೆಗಾಲ ಬರೋ ಮೊದಲೇ ನಾವು ಬೇಸಿಗೆಯಲ್ಲೇ ಮಳೆಗಾಲಕ್ಕೆ ಬೇಕಾದಂಥದ್ದನ್ನು ರೆಡಿ ಮಾಡಿಟ್ಕೊಳ್ತೇವೆ. ಯಾಕಂದರೆ ಮಳೆ ತುಂಬ ಇರೋದರಿಂದ ಜಾಸ್ತಿ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಬೇಕಾಗುವಂಥ ಐಟಮ್ಸ್ ಎಲ್ಲ ಸಮ್ಮರಲ್ಲಿ ಇಟ್ಕೊಳ್ತೇವೆ. ಅಂಥದ್ರಲ್ಲೇ ಒಂದು ಸ್ವೀಟ್ ಪೊಟ್ಯಾಟೊ ಅಥವಾ ಸಿಹಿ ಗೆಣಸು. ಸೊ ಈ ಸಿಹಿ ಗೆಣಸಿಂದ ನಾವು ಹಪ್ಪಳ ಮಾಡ್ಬೋದು, ಹಾಗೆ ಬಾಳಗ ಅಂತ ಮಾಡ್ತೀವಿ, ಹಾಗೆ ಬೇರೆ ಬೇರೆ ಅದನ್ನು ಮಳೆಗಾಲದಲ್ಲಿ ಬೇಯಿಸಿ ಹಾಗೆ ತಿನ್ನಲಿಕ್ಕಾಗುತ್ತೆ. ಹಾಗೆ ಅದಕ್ಕೆ ಒಗ್ಗರಣೆ ಹಾಕಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಅದರ ಗೊಜ್ಜು, ಮೊಸರು ಗೊಜ್ಜು ಅಥವಾ ರಾಯ್ತ ಕೂಡ ಮಾಡಿ ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ತೆಂಗಿನೆಣ್ಣೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ನಿಮಗೆ ನಮ್ಮ ಉಡುಪಿ, ಅದರಲ್ಲೂ ಉಡುಪಿ ಬ್ರಾಹ್ಮಣರ ವಿಶೇಷ, ಇನ್ನೊಂದು ಮೊಸರು ಗೊಜ್ಜು ಅಥವಾ ರಾಯ್ತ, ಅದು ಕೂಡ ಗೆಣಸು ಸ್ವೀಟ್ ಪೊಟ್ಯಾಟೊ ಅಥವಾ ಸಿಹಿ ಗೆಣಸಿಂದ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಬನ್ನಿ, ತುಂಬ ಸುಲಭ, ತುಂಬ ಟೇಸ್ಟಿ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಮಧ್ಯಮ ಗಾತ್ರದ ಎರಡು ಗೆಣಸನ್ನು ತಗೊಂಡು ಚೆನ್ನಾಗಿ ತೊಳೆದು, ಸಿಪ್ಪೆ ತೆಗಿಬೇಕಾಗಿಲ್ಲ, ಅದನ್ನು ಸಣ್ಣಕ್ಕೆ ಕತ್ತರಿಸಿ ಕುಕ್ಕರಲ್ಲಿ ನೀರು ಹಾಕಿ ಒಂದು 3-4 ವಿಸಿಲ್ ಬರುವಷ್ಟು ಬೇಯಿಸಿದ್ದೇನೆ. ಸೊ ಬೇಯಿಸಿ ಆದಮೇಲೆ ನೀವು ಪೊಟ್ಯಾಟೊದಲ್ಲಿ, ಅಂದರೆ ಬಟಾಟೆಯಲ್ಲಿ ಹೇಗೆ ಮಾಡ್ತಿರೋ ಹಾಗೆ ಈಸಿಯಾಗಿ ಅದರ ಸಿಪ್ಪೆ ಬರುತ್ತೆ, ಸಿಪ್ಪೆ ಸುಲಿಬಹುದು. ಸೊ ಬೇಯಿಸಿ ಆದಮೇಲೆ ಅದರ ಸಿಪ್ಪೆ ಸುಲಿದಿಟ್ಕೊಂಡಿದ್ದೇನೆ. ಈಗ ಈ ಬೇಯಿಸಿದ ಸ್ವೀಟ್ ಪೊಟ್ಯಾಟೊಗೆ ನೀವು 2 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿ ಹಾಕಿ, ಸಣ್ಣ ತುಂಡು ಶುಂಠಿಯನ್ನು ಹೆಚ್ಚಿ ಹಾಕಿ, ನಂತರ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈಗ ಅದಕ್ಕೆ 2 ಸೌಟು ಹುಳಿ ಮೊಸರು. ಹುಳಿ ಮೊಸರೇ ಬೇಕು ಆ್ಯಕ್ಚುಲಿ ಇದಕ್ಕೆ. ಸೊ ನಿಮಗೆ ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂತಿದ್ರೆ ಅದಕ್ಕೆ ಸ್ವಲ್ಪ ಕೊನೆಗೆ ಹಾಲು ಕೂಡ ಮಿಕ್ಸ್ ಮಾಡ್ಬೋದು. ಸೊ ಹುಳಿ ಮೊಸರು ಹಾಕಿ ಎಲ್ಲವನ್ನು ಚೆನ್ನಾಗಿ ಕೈಯಲ್ಲಿ ಹಿಸುಕಿ ಮಿಕ್ಸ್ ಮಾಡಿ ನಿಮಗೆ ರುಚಿಯಾದ ಸಿಹಿ, ಹುಳಿ, ಖಾರ ಎಲ್ಲ ಕಾಂಬಿನೇಷನ್ನ ಸ್ವೀಟ್ ಪೊಟ್ಯಾಟೊ ಮೊಸರು ಗೊಜ್ಜು ಅಥವಾ ಸಿಹಿ ಗೆಣಸಿನ ರಾಯ್ತ, ಬಿಸಿ ಅನ್ನ, ತೆಂಗಿನಕಾಯಿ ಎಣ್ಣೆ ಜೊತೆ ಕಲಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕೆ ಮಾಮೂಲಾಗಿ ನಾರ್ಮಲ್ ಒಗ್ಗರಣೆ ಹಾಕಿ ಅಂತ ಹೇಳಿದ್ರೆ ತೆಂಗಿನೆಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಇಂಗು, ಒಂಚೂರು ಜೀರಿಗೆ. ಜೀರಿಗೆ ನಾನು ಯಾಕೆ ಹಾಕ್ತೀನಿ ಹೇಳಿದ್ರೆ ಸ್ವೀಟ್ ಪೊಟ್ಯಾಟೊ ಸ್ವಲ್ಪ ಗ್ಯಾಸ್, ಅದು ನಮ್ಮ ಪೊಟ್ಯಾಟೊ ಥರನೇ. ಸೊ ಜೀರಿಗೆ ಆ ಗ್ಯಾಸನ್ನು ಡಾಮಿನೇಟ್ ಮಾಡುತ್ತೆ. ಸೊ ಇಷ್ಟನ್ನು ಒಗ್ಗರಣೆ ತಯಾರಿಸಿ ಈ ಗೊಜ್ಜಿಗೆ ಹಾಕಿ ಪುನೊಮ್ಮೆ ಚೆನ್ನಾಗಿ ಹಿಸುಕಿ ಈಗ ನಿಮ್ಮ ರಾಯ್ತ ಸಿದ್ಧ. ಈಗ ನೀವು ಅದನ್ನು ಬಿಸಿ ಬಿಸಿ ಅನ್ನ ರೆಡಿ ಮಾಡಿ ಅದಕ್ಕೆ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಕಲಸಿ ತಿಂದರೆ ಯಾವತ್ತೂ ಅದರ ರುಚಿ ಮರಿಲಿಕ್ಕಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ಪ್ರಯತ್ನಿಸಿ, ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ನೋಟಿಫಿಕೇಷನ್ಗೆ ಬೆಲ್ ಪ್ರೆಸ್ ಮಾಡಲು ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಬರುವಾಗ ಇನ್ನೊಂದು ಹೊಸ ರೆಸಿಪಿ ತರ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.